ಬಿಜೆಪಿ ಮೈತ್ರಿ ಸರ್ಕಾರ ಕೆಡಬಲು ಪ್ರಯತ್ನಿಸಲ್ಲ ಅವರವರ ಕಿತ್ತಾಟದಿಂದ ಸರ್ಕಾರ ಬೀಳುವ ಹಂತದಲ್ಲಿದೆ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿದರು ಬಿಎಸ್ವೈ ನಿವಾಸದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಸುಖ ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇದೆ ಕೆಲವರು ವಿದೇಶದಲ್ಲಿ ಕೂತು ಆಟ ಆಡಿದ್ರು ಕೆಲವರು ಇಲ್ಲೇ ಕೂತು ಆಟವಾಡಿದ್ರು ರಾಜಕೀಯದಲ್ಲಿ ಯಾರೂ ಸನ್ಯಾಸಿಗಳಲ್ಲ ಸರ್ಕಾರ ಬಿದ್ದರೆ ನಾವು ಸರ್ಕಾರ ರಚಿಸೋದಕ್ಕೆ ಸಂವಿಧಾನಾತ್ಮಕವಾಗಿ ಪ್ರಯತ್ನಿಸುತ್ತೇವೆ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದರು ಇವತ್ತು ಪದೇ ಪದೇ ಕಾಂಗ್ರೆಸ್ ಬಿ ಜೆ ಪಿ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದೆ ಅವ್ರ ಮನೆಯಲ್ಲಿ ದೊಡ್ಡ ಕಲಹ ಆಗಿ ಇವತ್ತು ರಾಜಕೀಯ ಗೊಂದಲಗಳಾಗ್ತಾ ಇರೋದನ್ನು ಸರಿಪಡಿಸ್ಕೊಂಡ ಆಗದೇ ಇರೋವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಜೆ ಡಿ ಎಸ್ಸಲ್ಲಿ ಕಾಣ್ತಾ ಇದೆ ಇವತ್ತು ಹೈಕಮಾಂಡ್ವರೆಗೂ ಈ ಸರ್ಕಾರ ಬಿದ್ದೋಗ್ತೈತೆ ಅನ್ನೋ ಮಾಹಿತಿಗಳು ಕಾಂಗ್ರೆಸ್ ಹೈಕಮಾಂಡ್ವರೆಗೂ ತಲುಪಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತದೆ ಯಾರು ತೆರೆ ಮರೆಯ ಆಟಗಳನ್ನು ಆಡ್ತಾ ಇದ್ದಾರೆ ಯಾರು ವಿದೇಶದಿಂದ ಆಟ ಆಡ್ತಾ ಇದ್ರು ಯಾರು ಸ್ವದೇಶದಿಂದ ಆಟ ಆಡ್ತಾ ಇದ್ದಾರೆ ಎಲ್ಲ ಇವತ್ತು ತೆರೆ ಮುಂದೆ ಬಂದಿದೆ ಇವತ್ತು ಈ ಸರ್ಕಾರ ಬೀಳೋ ಅಂಥದಕ್ಕೆ ಬಿ ಜೆ ಪಿ ಕಾರಣ ಅಲ್ಲೇ ಅಲ್ಲ ಸರ್ಕಾರ ಬೀಳೋದಾದರೆ ಅವರ ಒಳ ಜಗಳದಿಂದಲೇ ಅವರಲ್ಲಿರೋವಂಥ ವಿಲನ್ಗಳಿಂದ ಇವತ್ತು ಸರ್ಕಾರ ಬೀಳ್ತೈತೆ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರ ಬಿದ್ದಾಗ ನ್ಯಾಚುರಲ್ಲಾಗಿ ಅಪೋಸಿಷನ್ ಆ ಸ್ಥಾನವನ್ನು ತೆಗೆದುಕೊಳ್ಳುವಂಥದ್ದು ನ್ಯಾಚುರಲ್ ಯಾವುದೇ ರೀತಿ ಸಂವಿಧಾನ ಬಿಕ್ಕಟ್ಟು ಬರಬಾರ್ದು ಆ ದೃಷ್ಟಿಯಿಂದ ಬಿ ಜೆ ಪಿ ತನ್ನ ಕರ್ತವ್ಯವನ್ನು ನಾವು ಮಾಡ್ತೀರಿ ಜನರ ದೃಷ್ಟಿಯಿಂದ ಈಗಾಗಲೇ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಈ ರಾಜ್ಯದ ಜನ ನೂರ ನಾಲ್ಕು ಸೀಟ್ಗಳನ್ನು ಕೊಡೋ ಮುಖಾಂತರ ಬಿ ಜೆ ಪಿಗೆ ಸ್ಪಷ್ಟ ಬಹುಮತವನ್ನು ಕೊಟ್ಟಿದ್ದರು ಆದರೂ ಕೂಡ ಕಾಂಗ್ರೆಸ್ ಮತ್ತು ಜೆ